ಈ ವಿಡಿಯೋದಲ್ಲಿ ನಾವು ಸಂಖ್ಯೆಗಳನ್ನು ಹೇಗೆ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಅಂತ ಗುರುತಿಸೋದು ಅವುಗಳನ್ನು ವಿಂಗಡಿಸೋದು ಹೇಗೆ ಅನ್ನೋದನ್ನ ಕಲಿಯೋಣ ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳು ಮೊದಲಿಗೆ ಯಾವ ಸಂಖ್ಯೆಗಳನ್ನು ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ ಹೆಸರು ಹೇಳೋ ರೀತಿಲಿ ಯಾವುದನ್ನು ಸಮವಾಗಿ ಹಂಚೋದಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಸಮ ಸಂಖ್ಯೆಗಳು ಉದಾಹರಣೆಗೆ ಈಗ ನಿಮ್ಮ ಹತ್ರ ಎರಡು ಬಾದಾಮಿ ಕಾಯಿ ಇದೆ ಅಂತ ಅಂದ್ಕೊಳ್ಳಿ ಈ ಎರಡನ್ನು ನೀವು ಸುಲಭವಾಗಿ ಇಬ್ಬರಿಗೆ ಸಮವಾಗಿ ಒಂದೊಂದನ್ನು ಹಂಚ್ಬೋದು ಅಲ್ವಾ ಅದೇ ರೀತಿ ನಾಲ್ಕು ನಾಲ್ಕನ್ನು ಕೂಡ ಇಬ್ಬರಿಗೆ ಎರಡೆರಡಾಗಿ ಹಂಚ್ಬೋದು ಹಾಗೆ ಆರು ಎಂಟು ಹತ್ತು ಹನ್ನೆರಡು ಹೀಗೆ ಮುಂದುವರಿತಾನೆಯೇ ಇರುತ್ತೆ ಈ ರೀತಿ ಯಾವುದನ್ನು ನಾವು ಸಮವಾಗಿ ಭಾಗ ಮಾಡಿ ಹಂಚೋದಕ್ಕೆ ಸಾಧ್ಯ ಇದೆಯೋ ಅದೇ ಸಮ ಸಂಖ್ಯೆಗಳು ಇದನ್ನು ನಾವು ಸರಿ ಸಂಖ್ಯೆಗಳು ಅಂತ ಕೂಡ ಕರಿತೀವಿ ಹಾಗಾದರೆ ಕೊಟ್ಟಿರುವ ಸಂಖ್ಯೆಯನ್ನು ಇದು ಸಮ ಸಂಖ್ಯೆ ಅಂತ ಹೇಗೆ ಕಂಡುಹಿಡಿಯೋದು ಈಗ ಉದಾಹರಣೆಗೆ ಮೂವತ್ತೆರಡು ಇದನ್ನು ಸಮಸಂಖ್ಯೆನ ಅಂತ ಗುರುತಿಸಬೇಕಾದ್ರೆ ಅದರ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ನೋಡಬೇಕು ಅದೇನಾದರೂ ಸಮವಾಗಿದ್ರೆ ಆಗ ಆ ಸಂಖ್ಯೆ ಸಮಸಂಖ್ಯೆಯಾಗಿರುತ್ತೆ ಅದೇ ರೀತಿ ಮತ್ತೊಂದು ಉದಾಹರಣೆ ಅಂದರೆ ಐದು ಮಿಲಿಯನ್ ಒಂಬೈನೂರ ಎಪ್ಪತ್ತೇಳು ಸಾವಿರಗಳು ಮುನ್ನೂರ ಐವತ್ನಾಲ್ಕು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಗಮನಿಸಿದ್ರೆ ಅದು ಸಮಸಂಖ್ಯೆ ಆಗಿರೋದ್ರಿಂದ ಈ ಇಡೀ ಸಂಖ್ಯೆ ಸಮಸಂಖ್ಯೆನೇ ಆಗಿರುತ್ತೆ ಆದ್ರಿಂದ ಮಕ್ಕಳೇ ಸಮಸಂಖ್ಯೆಗಳನ್ನು ಎರಡರ ಅಪವರ್ತನಗಳು ಅಂತ ಕೂಡ ಕರಿಬೋದು ಸಾಮಾನ್ಯವಾಗಿ ಜನರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸೊನ್ನೆ ಸಮಸಂಖ್ಯೆನ ಖಂಡಿತವಾಗಿಯೂ ಸೊನ್ನೆ ಕೂಡ ಒಂದು ಸಮಸಂಖ್ಯೆ ಯಾಕೆ ನೋಡಿ ಸೊನ್ನೆಗೆ ಎರಡನ್ನ ಗುಣಿಸಿದ್ರೆ ಸೊನ್ನೆನೆ ಬರುತ್ತೆ ಸೊನ್ನೆ ಕೂಡ ಎರಡರ ಅಪವರ್ತನೇ ಆದ್ರಿಂದ ಸೊನ್ನೆ ಕೂಡ ಒಂದು ಸಮಸಂಖ್ಯೆ ಹಾಗಾಗಿ ಈಗ ನೂರ ಐವತ್ತು ಅಂದ್ರೆ ಇದು ಸಮಸಂಖ್ಯೆನ ಖಂಡಿತವಾಗ್ಲು ಯಾಕೆಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊನ್ನೆ ಅನ್ನೋದು ಒಂದು ಸಮಸಂಖ್ಯೆ ಆದ್ರಿಂದ ನೂರ ಐವತ್ತು ಕೂಡ ಒಂದು ಸಮಸಂಖ್ಯೆ ಅಂತ ಹೇಳ್ಬೋದು ಆದ್ರಿಂದ ನೆನಪಿಡಿ ಮಕ್ಳೇ ಎರಡರ ಅಪವರ್ತನಗಳೆಲ್ಲವೂ ಸಮಸಂಖ್ಯೆಗಳು ಅಥವಾ ಯಾವುದನ್ನ ಸಮವಾಗಿ ಹಂಚಲು ಸಾಧ್ಯವಿದೆಯೋ ಅದೆಲ್ಲ ಸಮಸಂಖ್ಯೆಗಳು ಅಥವಾ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದ್ರೆ ಆಗ ಆ ಸಂಖ್ಯೆನೇ ಸಮಸಂಖ್ಯೆ ಆಗಿರುತ್ತೆ ಅದೇ ರೀತಿ ಈಗ ಬೆಸ ಸಂಖ್ಯೆಗಳು ಅಂದ್ರೆ ಏನು ಯಾವುದು ಎರಡರ ಅಪವರ್ತನಗಳಲ್ಲವೋ ಅವೆಲ್ಲ ಬೆಸ ಸಂಖ್ಯೆಗಳು ಇವುಗಳು ಎರಡರ ಅಪವರ್ತನಗಳಲ್ಲ ಯಾವ ಸಂಖ್ಯೆಗಳು ಎರಡರ ಅಪವರ್ತನಗಳಾಗಿರೋದಿಲ್ವೋ ಅವೆಲ್ಲವೂ ಕೂಡ ಬೆಸ ಸಂಖ್ಯೆಗಳಾಗಿರುತ್ತೆ ಉದಾಹರಣೆಗೆ ಒಂದು ಮೂರು ಐದು ಏಳು ಒಂಬತ್ತು ಹೀಗೆ ಮುಂದುವರಿತನೇ ಇರುತ್ತೆ ಹಾಗಾದರೆ ಈಗ ಉದಾಹರಣೆಗೆ ಒಂದು ಸಂಖ್ಯೆ ಐವತ್ತೊಂಬತ್ತು ಇದು ಬೆಸ ಸಂಖ್ಯೆನ ಹೀಗೆ ಕಂಡುಹಿಡಿಯೋದು ಹೇಗೆ ಇಲ್ಲಿ ನಾವು ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ನೋಡಿ ಅದು ಸಮನೋ ಅಲ್ವೋ ಅಂತ ಹೇಳ್ತೀವೋ ಅದೇ ರೀತಿ ಇಲ್ಲೂ ಕೂಡ ನಾವು ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಗಮನಿಸಿದ್ರೆ ಅದು ಬೆಸ ಸಂಖ್ಯೆ ಆಗಿದ್ರೆ ಆಗ ಆ ಸಂಖ್ಯೆನೇ ಬೆಸಸಂಖ್ಯೆ ಆಗಿರುತ್ತೆ ಇಲ್ಲಿ ಒಂಬತ್ತು ಬೆಸ ಸಂಖ್ಯೆ ಆಗಿರೋದ್ರಿಂದ ಐವತ್ತೊಂಬತ್ತು ಕೂಡ ಬೆಸ ಸಂಖ್ಯೆನೇ ಆಗಿರುತ್ತೆ ಅದೇ ರೀತಿ ಒಂದು ಸಾವಿರದ ನಾನ್ನೂರ ನಲವತ್ತೊಂದು ಇದು ಬೆಸ ಸಂಖ್ಯೆನಾ ಖಂಡಿತ ಯಾಕೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಒಂದಿರೋದ್ರಿಂದ ಒಂದು ಬೆಸ ಸಂಖ್ಯೆ ಆದ್ರಿಂದ ಒಂದು ಕೂಡ ಬೆಸ ಸಂಖ್ಯೆನೆ ಆಗಿರುತ್ತೆ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಈಗ ಇಲ್ಲಿ ಒಂದು ಸಾವಿರದ ನಾನೂರ ನಲವತ್ತೊಂದು ಬಾದಾಮಿ ಕಾಯಿಗಳನ್ನ ನಾವು ಸಮವಾಗಿ ಹಂಚಕಾಗುತ್ತಾ ಇಲ್ಲ ಪೂರ್ಣವಾದ ಕಾಯಿಯನ್ನೇ ಹಂಚೋದಾದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಒಂದು ಕಾಯಿ ಹೆಚ್ಚು ಬಂದೇ ಬರುತ್ತೆ ಇಲ್ಲ ಅಂದರೆ ಆ ಒಂದು ಕಾಯಿನ ನಾವು ತುಂಡು ಮಾಡಿ ಹಂಚಬೇಕಾಗತ್ತೆ ಅಲ್ವಾ ಆದ್ದರಿಂದ ಬೆಸ ಸಂಖ್ಯೆಗಳನ್ನು ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಯಾವುದು ಸಮವಲ್ಲವೋ ಅದೆಲ್ಲವೂ ಬೆಸ ಅಂತ ಹೇಳ್ಬೋದು ಯಾವುದು ಸಮ ಅಲ್ಲವೋ ಅದೆಲ್ಲ ಅದೆಲ್ಲವೂ ಕೂಡ ಬೆಸ ಸಂಖ್ಯೆನೇ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು ಸಮ ಮತ್ತು ಬೆಸ ಸಂಖ್ಯೆಗಳನ್ನು ಅರ್ಥ ಏನು ಅವುಗಳನ್ನು ಹೇಗೆ ಗುರುತಿಸೋದು ಅಂತ ತಿಳ್ಕೊಂಡ್ವಿ ಹೌದಾ ಈಗ ನಾವು ಸಮ ಮತ್ತು ಬೆಸ ಸಂಖ್ಯೆಗಳನ್ನೊಳಗೊಂಡ ಕೆಲವೊಂದು ಮೂಲಕ್ರಿಯೆಗಳನ್ನು ನೋಡೋಣ ಈಗ ನಾವು ಒಂದು ಸಮಸಂಖ್ಯೆಯನ್ನು ಮತ್ತೊಂದು ಸಮಸಂಖ್ಯೆಗೆ ಸೇರಿಸಿದ್ರೆ ಏನಾಗುತ್ತೆ ಅಂತ ನೋಡೋಣ ಸಮ ಪ್ಲಸ್ ಸಮ ಏನಾಗುತ್ತೆ ಈಗ ಉದಾಹರಣೆಗೆ ಎರಡು ಪ್ಲಸ್ ಆರು ಎರಡು ಸಮಸಂಖ್ಯೆಗಳನ್ನು ಕೂಡಿದ್ರೆ ಬರೋ ಉತ್ತರ ಏನು ಎಂಟು ಎಂಟು ಕೂಡ ಮತ್ತೆ ಸಮಸಂಖ್ಯೆನೇ ಹೌದಾ ಮತ್ತೊಂದು ಉದಾಹರಣೆ ಹದಿನಾಲ್ಕು ಪ್ಲಸ್ ನಾಲ್ಕು ಕೂಡಿ ಏನು ಬರುತ್ತೆ ಹದಿನೆಂಟು ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಂಟಿರೋದ್ರಿಂದ ಇದು ಕೂಡ ಮತ್ತೆ ಸಮಸಂಖ್ಯೆನೇ ಮತ್ತೊಂದು ಉದಾಹರಣೆ ಅಂದರೆ ನೂರ ಐವತ್ತಾರು ಪ್ಲಸ್ ನಾಲ್ಕು ಕೂಡಿ ಎಷ್ಟು ಬಂತು ನೂರ ಅರವತ್ತು ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊನ್ನೆ ಕೂಡ ಸಮಸಂಖ್ಯೆನೆ ಆಗಿರೋದ್ರಿಂದ ಇದೂ ಕೂಡ ಸಮಸಂಖ್ಯೆನೆ ಆಯ್ತು ಹಾಗಾದ್ರೆ ಈ ವಿನ್ಯಾಸವನ್ನ ನೀವು ಮತ್ತೊಂದಷ್ಟು ಬೇರೆ ಬೇರೆ ಸಮಸಂಖ್ಯೆಗಳನ್ನ ಹಾಕೊಂಡು ಕೂಡಿ ನೋಡಿ ಈ ವಿನ್ಯಾಸವನ್ನ ಮುಂದುವರಿಸಿ ನೋಡಿ ಸಮಸಂಖ್ಯೆಗೆ ಸಮಸಂಖ್ಯೆಯನ್ನ ಕೂಡಿದಾಗ ಮತ್ತೆ ನಮಗೆ ಸಮ ಸಂಖ್ಯೆನೇ ಬರುತ್ತೆ ಇದೇ ರೀತಿ ಬೆಸ ಸಂಖ್ಯೆಗಳನ್ನೇ ಕೂಡಿದ್ರೆ ಏನಾಗುತ್ತೆ ನೋಡೋಣ ಬನ್ನಿ ನೋಡಿ ಬೇಸ ಪ್ಲಸ್ ಬೆಸ ಎರಡು ಬೆಸ ಸಂಖ್ಯೆಗಳನ್ನು ತಗೊಂಡು ಕೂಡಿದ್ರೆ ಏನಾಗುತ್ತೆ ನೋಡೋಣ ಉದಾಹರಣೆಗೆ ಒಂದು ಪ್ಲಸ್ ಮೂರು ಎರಡು ಬೆಸ ಸಂಖ್ಯೆಗಳು ಕೂಡಿದ್ರೆ ಏನು ಬಂತು ಮೂರು ಪ್ಲಸ್ ಒಂದು ನಾಲ್ಕು ಇಲ್ಲಿ ನಾಲ್ಕು ಅನ್ನೋದು ಒಂದು ಸಮಸಂಖ್ಯೆಯಾಗಿದೆ ಹೌದಾ ಈಗ ಮತ್ತೊಂದು ಉದಾಹರಣೆ ನೋಡೋಣ ಹದಿನೈದು ಪ್ಲಸ್ ಏಳು ಕೂಡಿದ್ರೆ ಏನು ಬಂತು ಇಪ್ಪತ್ತೆರಡು ಹೌದಾ ಇದು ಕೂಡ ಮತ್ತೆ ಸಮಸಂಖ್ಯೆನೇ ಆಗಿದೆ ಆ ಮತ್ತೊಂದು ಉದಾಹರಣೆ ಹತ್ತೊಂಬತ್ತು ಪ್ಲಸ್ ಮೂರು ಕೂಡಿದ್ರೆ ಮತ್ತೆ ಇಪ್ಪತ್ತೆರಡು ಬಂತು ಹೌದಾ ಇದು ಕೂಡ ಸರಿ ಸಂಖ್ಯೆನೆ ಅಥವಾ ಸಮಸಂಖ್ಯೆ ಆ ಮತ್ತೊಂದು ಉದಾಹರಣೆ ಇಪ್ಪತ್ತ್ಮೂರು ಪ್ಲಸ್ ಐದು ಆಗ ಇಪ್ಪತ್ತೆಂಟು ಬರುತ್ತೆ ಇದು ಕೂಡ ಮತ್ತೆ ಸಮ ಆಗಿದೆ ಇದೇ ರೀತಿ ನೀವು ಮತ್ತೊಂದಷ್ಟು ಸಂಖ್ಯೆಗಳನ್ನು ತಗೊಂಡು ಕೂಡಿ ನೋಡಿ ಆಗ ನಿಮಗೆ ತಿಳಿಯುತ್ತೆ ಬೆಸ ಸಂಖ್ಯೆಗೆ ಬೆಸ ಸಂಖ್ಯೆಯನ್ನು ಕೂಡಿಸಿದ್ರೆ ಸಮಸಂಖ್ಯೆನೇ ಸಿಗುತ್ತೆ ಅಂತ ಸಮ ಸಂಖ್ಯೆಗೆ ಸಮಸಂಖ್ಯೆ ಸೇರ್ಸಿದ್ರೆ ಸಮಸಂಖ್ಯೆ ಬರ್ತಿದೆ ಬೆಸಕ್ಕೆ ಬೆಸ ಸೇರ್ಸಿದ್ರೆ ಸಮ ಬರ್ತಾ ಇದೆ ಈ ಸಮಕ್ಕೆ ಬೆಸ ಸೇರ್ಸಿದ್ರೆ ಏನಾಗುತ್ತೆ ನೋಡೋಣವಾ ನೋಡಿ ಈಗ ನಾವು ಸಮಕ್ಕೆ ಬೆಸವನ್ನ ಸೇರ್ಸೋಣ ಸಮಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ನೋಡಿ ಆ ಸಮಸಂಖ್ಯೆ ಉದಾಹರಣೆ ಎರಡು ಪ್ಲಸ್ ಬೆಸ ಸಂಖ್ಯೆ ಒಂದು ಏನಾಯಿತು ಕೂಡಿದ್ರೆ ಎರಡು ಪ್ಲಸ್ ಒಂದು ಮೂರು ಬಂತು ಮೂರು ಅನ್ನೋದು ಬೆಸ ಸಂಖ್ಯೆನೇ ಹೌದಾ ಮತ್ತೊಂದು ಉದಾಹರಣೆ ನಾಲ್ಕು ಪ್ಲಸ್ ಮತ್ತೊಂದು ಸಂಖ್ಯೆ ಮೂರು ನಾಲ್ಕು ಪ್ಲಸ್ ಮೂರು ಏಳಾಯ್ತು ಅಂದರೆ ಏಳು ಕೂಡ ಬೆಸ ಸಂಖ್ಯೆನೇ ಆಯಿತು ಈ ರೀತಿ ನೀವು ಮತ್ತೊಂದಷ್ಟು ಸಮ ಮತ್ತು ಬೆಸ ಸಂಖ್ಯೆಗಳನ್ನ ತಾಂಡು ಇದೇ ರೀತಿ ಕೂಡ್ತಾ ಹೋಗಿ ಹಾಗಾದ್ರೆ ಈ ಒಟ್ಟಾರೆಯಾಗಿ ನಾವು ತಿಳಿದುಕೊಂಡಂತ ಅಂಶ ಏನು ನೋಡಿ ಸಮಸಂಖ್ಯೆಗೆ ಸಮಸಂಖ್ಯೆಯನ್ನ ಕೂಡಿದಾಗ ಸಮಸಂಖ್ಯೆನೆ ಬರುತ್ತೆ ಯಾಕೆಂದ್ರೆ ಎರಡರ ಅಪವರ್ತನಗಳನ್ನ ತಗೊಂಡು ಮತ್ತೆ ಎರಡರ ಅಪವರ್ತನಗಳಿಗೇ ಕೂಡ್ತಾ ಹೋದ್ರೆ ಬರೋ ಉತ್ತರ ಖಂಡಿತವಾಗ್ಲು ಎರಡರ ಅಪವರ್ತನಗಳೇ ಆಗಿರ್ಬೇಕು ಅಲ್ವಾ ಆದ್ರಿಂದ ಸಮ ಸಂಖ್ಯೆಯನ್ನ ಸಮಸಂಖ್ಯೆ ಜೊತೆ ಕೂಡಿದ್ರೆ ಉತ್ತರ ಕೂಡ ನಮಗೆ ಸಮಸಂಖ್ಯೆನೆ ಆಗಿರುತ್ತೆ ನೆನಪಿನಲ್ಲಿ ಇಡಬೇಕು ಅದೇ ರೀತಿ ಬೆಸ ಸಂಖ್ಯೆಯನ್ನ ಸಂಖ್ಯೆಗೆ ಸೇರಿಸಿದ್ರೆ ಉತ್ತರ ಮತ್ತೆ ಸಮಸಂಖ್ಯೆನೆ ಬಂದಿರುತ್ತೆ ಹೌದಾ ನೋಡಿ ಇಲ್ಲಿ ನಾಲ್ಕು ಸಮಸಂಖ್ಯೆನೆ ಇಪ್ಪತ್ತೆರಡು ಅನ್ನೋದು ಸಮಸಂಖ್ಯೆ ಇಪ್ಪತ್ತೆರಡು ಸಮಸಂಖ್ಯೆ ಇಪ್ಪತ್ತೆಂಟು ಕೂಡ ಸಮಸಂಖ್ಯೆ ಆದ್ರಿಂದ ನೆನಪಿನಲ್ಲಿ ಇಡೀ ಮಕ್ಕಳೇ ಬೆಸ ಸಂಖ್ಯೆಗೆ ಬೆಸ ಸಂಖ್ಯೆಯನ್ನ ಕೂಡಿದಾಗ ಉತ್ತರ ಸಮಸಂಖ್ಯೆ ಆಗಿರುತ್ತೆ ಆದರೆ ಸಮಸಂಖ್ಯೆಗೆ ಬೆಸ ಸಂಖ್ಯೆಯನ್ನು ಸೇರಿಸಿದಾಗ ಬರೋ ಉತ್ತರ ಏನಾಗಿರುತ್ತೆ ಅದು ಯಾವಾಗಲೂ ಕೂಡ ಬೆಸನೆ ಆಗಿರುತ್ತೆ